सरकारी हिरिय प्राथमिक शाले बड़ाकेरे होबळी मठद वालीबॉल थ्रोबॉल पंद्याटक्के चालने सिक्कितु। ग्रामीण भागद मक्कळ प्रतिभेयन्न गुरुतिसलु विविध रीतिय क्रीडेगळन्न गुरुतिसुव मूलक ग्रामीण प्रदेशदल्लि प्रति वर्षदंते बड़ाकेरे शालेयल्लि वालीबॉल हागू थ्रोबॉल पंद्याट जरुगितु। नड ग्राम पंचायत अध्यक्षरागिरुव दिनेश शेट्टि अवरु क्रीडाकूटक्के चालनेयन्न नीडि शुभ हारैसिदरु। ಇಲ್ಲಿ ನಡೆಯುವ ವಲಯ ಮಟ್ಟದ ಥ್ರೋಬಾಲ್ ಮತ್ತು ವಾಲಿಬಾಲ್ ಪಂದ್ಯಾಟಕ್ಕೆ ಆಗಮಿಸಿದ ಎಲ್ಲ ಶಾಲಾ ಮುಖ್ಯೋಪಾಧ್ಯಾಯರು ಅಧ್ಯಾಪಕರವರೆಗೂ ಹಾಗೂ ವಿದ್ಯಾರ್ಥಿಗಳಿಗೂ ಈ ಒಂದು ಎಸ್ಟಿಎಂಸಿಯ ಸದಸ್ಯರಿಗೂ ಊರ ಗ್ರಾಮಸ್ಥರಿಗೂ ಎಲ್ಲರಿಗೂ ಈ ಒಂದು ಸಂದರ್ಭದಲ್ಲಿ ಶುಭ ಕೋರುತ್ತೇನೆ। ಇಲ್ಲಿ ಶಿಕ್ಷಕರ ವಿದ್ಯಾರ್ಥಿಗಳ ರೂಪಿಸುವಲ್ಲಿ ಶಿಕ್ಷಕರ ಪಾತ್ರ ಅತ್ಯಂತ ಮಹತ್ವದ ಹೆಜ್ಜೆಯಾಗಿರುತ್ತದೆ। ಆದ್ದರಿಂದ ಈ ಒಂದು ಸಂದರ್ಭದಲ್ಲಿ ಕ್ರೀಡೆಯಲ್ಲಿ ವಲಯ ಮಟ್ಟದ 17 ತಂಡಗಳು ಪಾಲ್ಗೊಂಡಿದ್ದವು। ವಿದ್ಯಾರ್ಥಿಗಳಿಗೆ ಊಟೋಪಚಾರದ ವ್ಯವಸ್ಥೆಯನ್ನು ಕೊಲ್ಲೂರು ಶ್ರೀ ಮೂಕಾಂಬಿಕಾ ದೇವಸ್ಥಾನದ ವತಿಯಿಂದ ನೀಡಲಾಯಿತು। ಈ ಸಂದರ್ಭದಲ್ಲಿ ಎಸ್‌ಟಿಎಂಸಿ ಅಧ್ಯಕ್ಷರಾದ ಶ್ರೀಧರ್ ದೇಪಾಡಿಗ, ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಾದ ಅಬ್ದುಲ್ ಹಮೀದ್, ಶಾಲಾ ಮುಖ್ಯೋಪಾಧ್ಯಾಯರಾದ ಮಹಾಪಲಕೆ ಹಾಗೂ ಸದಸ್ಯರು, ಗ್ರಾಮ ಪಂಚಾಯತ್ ಸದಸ್ಯರು, ಶಿಕ್ಷಕ ವೃಂದದವರು ಮೊದಲಾದವರು ಉಪಸ್ಥಿತರಿದ್ದರು। ವಿದ್ಯಾರ್ಥಿಗಳು ಪಂದ್ಯಾಟವನ್ನು ನಡೆಸುತ್ತಿದ್ದಾರೆ। ಈ ಸಂದರ್ಭ ಗ್ರಾಮ ಪಂಚಾಯತ್ನ ಅಧ್ಯಕ್ಷರು ಹಾಗೂ ವಿನಯ್ ಶೆಟ್ಟಿ ಅವರು ಹಾಗೂ ಇಲ್ಲಿನ ಗಣ್ಯರ ಉಪಸ್ಥಿತಿಯಲ್ಲಿ ಹಾಗೆ ದಾನಿಗಳ ಸಹಕಾರದಲ್ಲಿ, ಎಸ್‌ಪಿಎಂಸಿ ಅವರ ಸಹಕಾರದಲ್ಲಿ, ಊರವರ ಸಹಕಾರದಲ್ಲಿ ಒಂದು ಪಂದ್ಯಾಟವನ್ನು ಮಾಡುತ್ತಿರೋದು ನಮಗೆ ಬಹಳ ಖುಷಿಯಾಗ್ತದೆ। ಏಕೆಂದರೆ ಯಾವುದೇ ಒಂದು ಕಾರ್ಯಕ್ರಮ ಆದರೂ ಊರವರ ಸಹಕಾರ ತುಂಬ ಇದೆ। ಯಾವುದೇ ಒಂದು ಪಂದ್ಯಾಟ ಆಗಿರಲಿ, ಕುಟುಂಬ ಕಾರ್ಯದಲ್ಲಿ ಊರವರ ಸಹಕಾರದಲ್ಲಿ ಯಶಸ್ವಿಯಾಗಿ ನಡೆದಿದೆ ಅಂತ ಹೇಳಲಿಕ್ಕೆ ನಾನು ಸಂದರ್ಭ ಖುಷಿಪಡ್ತೇನೆ। ಹಾಗೆ ಬಂದಂಥ ಎಲ್ಲರಿಗೂ ಮತ್ತೊಮ್ಮೆ ನಾನು ಶಾಲೆಯ ಪರವಾಗಿ ಅವರಿಗೆ ಎಲ್ಲರಿಗೂ ಕೃತಜ್ಞತೆಗಳನ್ನು ಅರ್ಪಿಸಿಕೊಳ್ತೇನೆ। ಹೀಗೆ ಈ ಶಾಲೆಯಲ್ಲಿ ನಡೆಯುವ ಎಲ್ಲ ಕಾರ್ಯಕ್ರಮಕ್ಕೆ ಎಲ್ಲರ ಸಹಕಾರವನ್ನು ನಾನು ದಾನಿಗಳ ಸಹಕಾರ ಮತ್ತು ಉಳಿದ ಊರವರ ಎಲ್ಲರ ಸಹಕಾರವನ್ನು ಬಯಸ್ತೇನೆ। ಈ ಒಂದು ಶಾಲೆಯನ್ನು ಮಾದರಿ ಶಾಲೆಯನ್ನಾಗಿ ಮಾಡುವಲ್ಲಿ ಊರವರ ಸಹಕಾರ ನಾನು ಯಾಚಿಸ್ತಾ ನನ್ನ ಮಾತನ್ನು ಮುಗಿಸುತ್ತೇನೆ। ಹಿರಿಯ ಪ್ರಾಥಮಿಕ ಶಾಲೆ ಇದರ ಈ ಒಂದು ಪಂದ್ಯಾಟ ವಾಲಿಬಾಲ್ ಹಾಗೂ ಥ್ರೋಬಾಲ್ ಪಂದ್ಯಾಟ ಇವಾಗ ಇವತ್ತು ನಡೆಯಲಿಕ್ಕೆ ಇದೆ। ಇದಕ್ಕೆ ಆಗಮಿಸಿದಂಥ ಎಲ್ಲ ಬೇರೆ ಬೇರೆ ಶಾಲೆಯ ಅಧ್ಯಾಪಕರಂತ ಹಾಗೂ ಮತ್ತು ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ಸಂದರ್ಭದಲ್ಲಿ ನಾನು ಶುಭ ಹಾರೈಸುತ್ತಾ ಈ ಒಂದು ಪಂದ್ಯಾಟ ಸಾಂಗವೈ ನೇರಲ್ಲಿ ಅಂತ ದೇವರಲ್ಲಿ ಬೇಡಿಕೊಂಡು ನನ್ನ ಮಾತು